ತಪ್ಪುವ ಯತ್ನ ಕೂಡ ತಪ್ಪಿಸುವಂತಹ ಯತ್ನ ಕೂಡ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಜಿ ಸಚಿವ ಎಚ್ ವೈ ಮೇಟಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಸಿಎಂ ವಿರುದ್ಧ ಮಾಜಿ ಸಚಿವ ಎಚ್ ವೈ ಮೇಟಿ ಫುಲ್ ಗರಂ ಆಗಿದ್ದಾರೆ, ರಾಂಗ್ ರಾಂಗ್ ಆಗಿದ್ದಾರೆ. ಸಿಎಂ ಜಿಲ್ಲೆಗೆ ಬರುವಾಗಲೇ ನನಗೆ ಟಿಕೆಟ್ ತಪ್ಪಿಸುವಂತ ಯತ್ನ ನಡೀತಾ ಇದೆ, ನನ್ನ ಟಿಕೆಟ್ ಬಗ್ಗೆ ಸಿಎಂ ಖಚಿತ ಮಾಹಿತಿ ಕೊಡಬೇಕು ಅಂತ ಮೇಟಿ ಪಟ್ಟು ಹಿಡಿದಿದ್ದಾರೆ. ಕಳಂಕಿತರ ಹೆಸರಿನಲ್ಲಿ ಮೇಟಿಗೆ ಬಾಗಲಕೋಟೆ ಟಿಕೆಟ್ ಸಿಗುವುದು ಡೌಟ್. ಹೀಗಾಗಿ ಜಿಲ್ಲೆಯಲ್ಲಿ ಹಿರಿಯ ನಾಯಕ ನಾನು, ನನಗೆ ಟಿಕೆಟ್ ಕೈ ತಪ್ಪಿದ್ರೆ ಸಿಎಂ ಬಾದಾಮಿ ಸ್ಪರ್ಧೆ ಕಷ್ಟ ಅಂತ ಹೇಳಿದ್ದಾರೆ. ಸಿಎಂ ಸ್ಪರ್ಧೆ ಬಗ್ಗೆ ಅಸಮಾಧಾನವನ್ನ ಎಚ್ ವೈ ಮೇಟಿ ಹೊರಹಾಕಿದ್ದಾರೆ. ಬಾದಾಮಿಯಲ್ಲಿ ಸ್ಪರ್ಧೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಸಿಎಂ ವಿರುದ್ಧ ಮಾಜಿ ಸಚಿವ ಎಚ್ ವೈ ಮೇಟಿ ಫುಲ್ ಗರಂ ಆಗಿದ್ದಾರೆ. ಸಿಎಂ ಜಿಲ್ಲೆಗೆ ಬರುವಾಗಲೇ ನನಗೆ ಟಿಕೆಟ್ ತಪ್ಪಿಸುವಂತ ಯತ್ನ ಕೂಡ ನಡೀತಾ ಇದೆ, ನನ್ನ ಟಿಕೆಟ್ ಬಗ್ಗೆ ಸಿಎಂ ಖಚಿತವಾದಂತಹ ಮಾಹಿತಿಯನ್ನ ಕೊಡಬೇಕು ಅಂತ ಮೇಟಿ ಪಟ್ಟು ಹಿಡಿದಿದ್ದಾರೆ. ಕಳಂಕಿತರ ಹೆಸರಿನಲ್ಲಿ ಮೇಟಿಗೆ ಬಾಗಲಕೋಟೆ ಟಿಕೆಟ್ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಟಿಕೆಟ್ ಬಗ್ಗೆ ಸಿಎಂ ಖಚಿತ ಮಾಹಿತಿಯನ್ನು ನನಗೆ ಕೊಡಬೇಕು ಅಂತ ಎಚ್ ವೈ ಮೇಟಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಹಿರಿಯ ನಾಯಕ ನಾನು, ನನಗೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ ನನಗೆ ಟಿಕೆಟ್ ಕೈ ತಪ್ಪಿದರೆ ಸಿಎಂ ಸಿದ್ದರಾಮಯ್ಯ ಅವರು ಬಾದಾಮಿಯಲ್ಲಿ ಸ್ಪರ್ಧೆ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ಸಿಎಂ ಸ್ಪರ್ಧೆ ಬಗ್ಗೆ ಅಸಮಾಧಾನವನ್ನ ಎಚ್ ವೈ ಮೇಟಿ ಹೊರ ಹಾಕಿದ್ದಾರೆ. ಎಲೆಕ್ಷನ್ ಹತ್ರ ಬರ್ತಿದ್ದಂಗೆನೆ ಅಸಮಾಧಾನಗಳು, ಭಿನ್ನ ಮತ ಸ್ಫೋಟ ಆಗ್ತಾನೆ ಇದೆ. ಈಗ ಎಚ್ ವೈ ಮೇಟಿಯ ಸ್ಪರ್ಧೆ, ಸಿಎಂ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರ ಹಾಗೇನೆ ಬಾದಾಮಿಯಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲುವು ಅಷ್ಟು ಸುಲಭವಲ್ಲ ಅನ್ನುವಂಥ ಕಾರಣಕ್ಕೆ ಸಿಎಂಗೆ ಕೆಲವು ಆಪ್ತರು ಬಾದಾಮಿ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡುವಂಥ ಒಂದು ಸಲಹೆಯನ್ನು ನೀಡಿದ್ದಾರೆ ಅಂತ. ಹಾಗಾಗಿ ಬಾದಾಮಿಯಲ್ಲಿ ಸ್ಪರ್ಧೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ ಅಂತ. ಆದರೆ ಈಗ ಆರಂಭದಲ್ಲೇ ವಿಘ್ನ ಎದುರಾಗಿದೆ.